ವಯೋಶ್ರೇಷ್ಠ ಸನ್ಮಾನ್ ರಾಷ್ಟ್ರ ಪ್ರಶಸ್ತಿ ಲಭಿಸಿರುವುದು ಅವರ ಸೇವೆಗೆ ಸಂದ ಗೌರವ ಎಂದು ಹೇಳಬಹುದು. ಹೀಗೆ ಇನ್ನೂ ಅನೇಕ ಪ್ರಶಸ್ತಿಗಳು ನರಸಿಂಹನವರಿಗೆ ಲಭಿಸಿವೆ. ರಾಷ್ಟ್ರಪತಿ ಪದಕ ಪಡೆಯುವ ಸಂದರ್ಭದಲ್ಲಿ ದೆಹಲಿಗೆ ವಿಮಾನದಲ್ಲಿ ಪ್ರಯಾಣಿಸುವ ಸಂದರ್ಭದಲ್ಲಿ ನಡೆದ ಸಂಗತಿ ಅತ್ಯಂತ ಕುತೂಹಲಕಾರಿಯಾಗಿದೆ. ನರಸಿಂಹನವರ 12ನೆಯ ಮಗ ಪಾವಗಡ ಶ್ರೀರಾಮ್ರವರು ಹೇಳುವುದು ಹೀಗೆ. ಭಾರತ ಸರ್ಕಾರದ ಗೌರವದಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಅಜ್ಜಿನ ಸರ್ಕಾರದ ವಾಹನದಲ್ಲಿ ಕರ್ಕೊಂಡೋಗಿ ವಿಮಾನ ಹಾರಿಸ್ತಾರೆ. ಅಜ್ಜಿ ಕಾರಿಂದ ಇಳಿದ ತಕ್ಷಣ ವೀಲ್ ಚೇರಲ್ಲಿ ಕರ್ಕೊಂಡೋಗಿ ವಿಮಾನ ಹಾರಿಸ್ಬಿಟ್ಟಿರ್ತಾರೆ. ವಿಮಾನ ಹೋಗಿರುತ್ತೆ. ಇನ್ನೇ ಡೆಲ್ಲಿಗೆ ನಾನು 1/2 ಗಂಟೆಗೆ ವಿಮಾನ ಇಳಿಬೇಕು. ಆ ಸಮಯದಲ್ಲಿ ಅಜ್ಜಿ, ಏನು ಮಗ, 3 ದಿನದಿಂದ ಡೆಲ್ಲಿಗೆ ನನಗೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇದು ಯಾವುದೋ ಆಫೀಸಲ್ಲಿ ಕೂರಿಸಿ ತಿಂಡಿ ಕೊಡಿಸ್ಬಿಟ್ಟೆ, ಯಾವತ್ತು ಹೋಗೋದು ವಿಮಾನದಲ್ಲಿ ನಾವು ಅಂತ ಹೇಳೋದು. ಅಜ್ಜಿ, ಇದೇ ತಾಯಿ ವಿಮಾನ, ಇದೇ ಅಮ್ಮ ವಿಮಾನ ಅಂದರೆ ಏನೋ ನಿಮ್ಮಮ್ಮ ಏನು ಗೊತ್ತಿಲ್ಲ ಅಂತೇಳಿ ಆಫೀಸಲ್ಲಿ ಕೂರಿಸಿ ತಿಂಡಿ ಕೊಡಿಸಿದ್ದಕ್ಕೆ ವಿಮಾನ ಅಂತೆ ಇದು, ಸುಮ್ಮನೆ ಇರಪ್ಪ ಅಂದು ಚೂಟ್ ಮಾಡ್ಕೊಬಿಡ್ತು ಅಜ್ಜಿ. 1/2 ಗಂಟೆ ಆದಮೇಲೆ ವಿಮಾನ ಡೆಹಲಿ ಕೆಳಗಡೆ ಡೆಹಲಿಯಲ್ಲಿ ವಿಮಾನ ನಿಲ್ದಾಣ ಇಳಿತು. ವಿಮಾನ ಇಳಿದಾಗ ಕಿಟಕಿ ಓಪನ್ ಆಯಿತು. ಆ ಕಿಟಕಿ ಓಪನ್ ಹೋದಾಗ ಅದು ವಿಮಾನ ಕೆಳಗಡೆ 3-4 ಕಿಲೋಮೀಟರ್ ಹೋಗ್ಬೇಕಲ್ಲ, ಹೋಗ್ತಾ ಇದೆ. ಅವಾಗ ನೋಡ್ತ ಅಜ್ಜಿ, ಏನೋ ಮಗ ಡೆಲ್ಲಿ ಕಾರಲ್ಲಿ ಕರ್ಕೊಬಂದು ವಿಮಾನ ಅಂತ ಸುಳ್ಳು ಬೇರೆ ಹೇಳ್ತೀಯ ಅಂತ. ಭಾಳ ಗೌರವದಿಂದ ಅಜ್ಜಿನ ಅಲ್ಲಿ ರಾಷ್ಟ್ರಪತಿ ಭವನಕ್ಕೆ ಕರ್ಕೊಂಡೋದ್ರು. ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ ಕೂಡ ಕೊಡುವಾಗ ರಾಷ್ಟ್ರಪತಿಯವರು ವಿಶೇಷವಾಗಿ ಈ ಸೂಲಗಿತ್ತಿ ನರಸಮ್ಮ ಭಾರತ ದೇಶ ಸಂಪತ್ತು, ಈ ಪಾರಂಪರಿಕ ವೈದ್ಯವನ್ನು ಕಾಪಾಡಿದ್ರಂತ ಅನೇಕ ಪದಗಳು ಬಳಸಿ ಸಂಬೋಧನೆ ಮಾಡಿ ಮಾತಾಡ್ತಾರೆ. ಎಲ್ಲ ಆದಮೇಲೆ ಅಜ್ಜಿಗೆ, ಅದೇನಪ್ಪ ವಿಮಾನದಲ್ಲಿ ಕರ್ಕೊಂಡೋಗಿಲ್ಲ ಅನ್ನೋದು. 12 ಗಂಟೆಗೆ ವಿಮಾನ ಇದ್ದರು, 11 ಗಂಟೆಗೆ ವಿಮಾನ ನಿಲ್ದಾಣ ಕರ್ಕೊಂಡು ವಿಮಾನ ತೋರಿಸ್ತೀವಿ. ಆ ವಿಮಾನ ನಿಲ್ದಾಣ ವಿಮಾನ ನೋಡಿಬಿಟ್ಟು, ಏನೋ ಮಗ ನಮ್ಮೂರಲ್ಲಿ ಇಷ್ಟೇ ಇಷ್ಟಿತ್ತು ವಿಮಾನ, ಇದೇನಪ್ಪ ಇಲ್ಲಿ ಬಸ್ಗಿನ ದೊಡ್ಡದಾಗೈತಿ ವಿಮಾನ ಅನ್ನೋತಜ್ಜಿ. ವಿಮಾನ ನೋಡಿ ಮೇಲಕ್ಕೆ ಬಂದಾಗ ಆ ವಿಮಾನ ಹೋಗ್ತಾ ಹೋಗ್ತಾ ಮರುಗಳು ನೋಡುತ್ತಜ್ಜಿ, ಕಿಟಕಿ ಪಕ್ಕದಲ್ಲೇ ಕೂರಿಸಿತ್ತು ವಿಮಾನ ನೋಡಲಿ ಅಂತ. ನಾವು ಆ ಕಿಟಕಿ ಪಕ್ಕದಲ್ಲಿ ವಿಮಾನ ಮರುಗಳು ನೋಡಿ, ಏನೋ ಮಗ ದೇವಾನು ದೇವತೆಗಳು ಇಲ್ಲೇ ಕಣಪ್ಪ ಇರೋದು, ಕೈ ಮುಗಿ ಅಂತೇಳಿ ಆ ಮಗಳಿಗೆ ಕೈ ಮುಗಿಯುತ್ತೆ ಅಜ್ಜಿ. ಕಿಟಕಿನೇ ನೋಡ್ತಾ ಇರುತ್ತೆ, ನೋಡ್ತಾ 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 ಆಮೇಲೆ ಒಂದ್ಸಾರಿ ಎಡಗಡೆ ನೋಡುತ್ತೆ, ಆ ಮಧ್ಯದಲ್ಲಿ ಗಗನ ಸಕ್ಕಿರಿ ಬರ್ತಾ ಇದ್ದಾರೆ. ಏ ಮಗ ದೇವಕಂದ್ರೆ ಇಲ್ಲೇ ಬಂದ್ಬಿಟ್ರಪ್ಪ ಅಂತ ಅವರು ಕೈ ಮುಗಿಯುತ್ತೆ. ಅವ್ರ ಹತ್ರ ಬಂದು, ಅಜ್ಜಿ ಅಜ್ಜಿ ನಮ್ಮ ಕೈಗೆ ಮುಗಿಬೇಡ ನೀನು ಅಂತೇಳಿ ಅಜ್ಜಿ ಕಾಲು ಮುಗ್ಕೊಂಡು ಕೈಗೆ ಸ್ವಲ್ಪ ಇಟ್ಕೊತಾರೆ. ಆ 2.5 ಗಂಟೆ ಡೆಲ್ಲಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬರುವಾಗ ದೇವಲೋಕದಲ್ಲಿದ್ದಂಗೆ ಅಜ್ಜಿಗೊಂದು ಒಂದು ಅನುಭವ. ಆ ಮೋಡಗಳು ನೋಡಿ ದೇವರು, ದೇವ ಈ ಗಗನ ಸಕ್ಕೇರ್ ನೋಡಿ ದೇವಕನೇರು, ಈ ರೀತಿ ಒಂದು ಭಾವನೆಯಲ್ಲಿ ಭಾವನಾತ್ಮಕವಾಗಿ ಅಜ್ಜಿ ಬರುತ್ತೆ. ವಿಮಾನ ಗೊತ್ತಿಲ್ಲ, ಗಗನ ಸಕ್ಕೇರು ಗೊತ್ತಿಲ್ಲ, ಯಾರು ಏನು ಗೊತ್ತಿಲ್ಲ ಅಂದರೂ ಅಜ್ಜಿಗೆ ತುಂಬ ಗರ್ಭಿಣಿಯ ಹೊಟ್ಟೆಯಲ್ಲಿ ಆ ಇರೋ ಮಗು ಗಂಡ ಹೆಣ್ಣಂತ ಬರೀ ಕೈ ಮುಟ್ಟಿ ಹೇಳುತ್ತೆ. ಸುಮಾರು 73 ವರ್ಷಗಳಿಂದ ತಮ್ಮ ಸುತ್ತಲಿನ ಗ್ರಾಮೀಣ ಭಾಗದ ಜನರ ಮನೆಯ ತೊಟ್ಟಿಲು ತೂಗುವ ಪವಿತ್ರ ಕಾರ್ಯದಲ್ಲಿ ಸೇವೆ ಮಾಡುತ್ತಿರುವ ನರಸಿಂಹನವರಿಗೆ ಈಗ 95 ವರ್ಷ ವಯಸ್ಸು. 12 ಜನ ಮಕ್ಕಳು, 36 ಜನ ಮೊಮ್ಮಕ್ಕಳನ್ನು ಹೊಂದಿರುವ ಈ ತಾಯಿಗೆ ಈಗಲೂ ಬುದ್ಧಿ ಚುರುಕು, ಕಣ್ಣುಗಳ ದೃಷ್ಟಿಯು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈಗ ಕೆಲವರು ಶಿಕ್ಷಣ ಪಡೆದು ವಿದ್ಯಾವಂತರಾಗಿದ್ದರೆ ಇನ್ನೂ ಕೆಲವರು ಶಿಕ್ಷಣ ಪಡೆಯುತ್ತಿದ್ದಾರೆ. ಡಾಕ್ಟರ್ ಸುಲ್ಗಿತ್ತಿ ನರಸಮ್ಮ ಅವರ ಮಗಳ ಮಗಳ ಮಗಳು, ಈ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ನಮ್ಮ ಮುತ್ತಜ್ಜಿಯವರು ಡೆಲ್ಲಿಯಲ್ಲಿ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರ ವೃತ್ತಿಯನ್ನು ನಾನು ಮುಂದುವರಿಸುತ್ತೇನೆ. ಕಾನನದ ಸುಮವೊಂದು ನೈಜದಿಂ ಬಿರಿದು